ನಮಸ್ತೆ ಸ್ನೇಹಿತ್ರೆ ಸೋಲೆ ಯಶಸ್ಸಿನ ಮೆಟ್ಟಿಲು ಅಂತ ಹೇಳ್ತೀವಿ ಶಾಲಾ ಹಂತದಿಂದ ಹಿಡಿದು ಎಸ್ ಡಿ ಎಫ್ ಡಿ ಎ ಗ್ರೂಪ್ ಸಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಕನ್ನಡ ವ್ಯಾಕರಣ ಭಾಗ ಎರಡು ಇವತ್ತು ಹೇಳ್ತೀನಿ ಯಾವುದೇ ಪರೀಕ್ಷೆಯನ್ನು ಬರೀಬೇಕು ಅಂದಾಗ ಅದಕ್ಕೆ ಸತತ ಪ್ರಯತ್ನ ಶ್ರಮ ಇದ್ದಾಗ ಮಾತ್ರ ಸಾಧ್ಯ ಆ ಹಂತದಲ್ಲಿ ನಾನು ನಿಮಗೊಂದಿಷ್ಟು ಸಹಾಯ ಮಾಡೋದಕ್ಕೆ ಇಷ್ಟಪಡ್ತೀನಿ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳು ಅಂತ ಹೇಳಿದ್ವಿ ಕನ್ನಡ ವರ್ಣಮಾಲೆಯಲ್ಲಿ ಬರುವಂಥವು ಸಂಧ್ಯಾಕ್ಷರಗಳು ಅಂತ ವ್ಯವಹಾರದಲ್ಲಿ ಸಂಧಿಯಾದ ಅಕ್ಷರಗಳನ್ನು ಸಂಧ್ಯಾಕ್ಷರ ಅಥವಾ ಸಂಧಿಸ್ವರ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಅ ಪ್ಲಸ್ ಎ ಇಸ್ ಈಕ್ವಲ್ ಟು ಐ ಅದೇ ರೀತಿ ಅ ಪ್ಲಸ್ ಓ ಇಸ್ ಈಕ್ವಲ್ ಟು ಅವು ಐ ಮತ್ತು ಅವುಗಳನ್ನು ನಾವು ಕನ್ನಡದ ಎರಡು ಸಂಧ್ಯಾಕ್ಷರಗಳು ಅಂತ ಹೇಳ್ತೀವಿ ಹಾಗೆ ಇದಕ್ಕೆ ಸಂಧಿ ಸ್ವರ ಅಂತಲೂ ಕರೀತಾರೆ ಅಂತ ಹೇಳಿದೆ ಸಂಧಿ ಮಾಡುವಾಗ ಈ ಎರಡೂ ಅಕ್ಷರಗಳನ್ನು ಸಂಧ್ಯಾಕ್ಷರಗಳನ್ನು ಬಳಸುವಂಥದ್ದನ್ನು ನೋಡ್ತೀವಿ ಸಂಧಿಗಳನ್ನು ಹೇಳಬೇಕಾದ್ರೆ ಅವುಗಳ ಬಗ್ಗೆ ನಾವು ಗಮನ ಹರಿಸೋಣ ತದನಂತರ ಬರುವಂಥದ್ದು ಗುಣಿತಾಕ್ಷರಗಳು ಅಂತ ವ್ಯಂಜನಕ್ಕೆ ಸ್ವರ ಸೇರಿ ಆಗುವ ಅಕ್ಷರಕ್ಕೆ ಗುಣಿತಾಕ್ಷರ ಎನ್ನುತ್ತೇವೆ ಯಾವುದೇ ವ್ಯಂಜನವನ್ನು ನಾವು ಮೂವತ್ತ್ನಾಲ್ಕು ವ್ಯಂಜನಗಳಿವೆ ಯಾವುದೇ ವ್ಯಂಜನವನ್ನು ನಾವು ಅಕ್ಷರ ಅಂತ ಹೇಳೋದಿಲ್ಲ ಯಾವಾಗ ಅದಕ್ಕೆ ಸ್ವರವನ್ನು ಸೇರಿಸ್ತೀವೋ ಆವಾಗ ಅದು ಪರಿಪೂರ್ಣವಾಗ್ತದೆ ಅಂತ ಆ ಪರಿಪೂರ್ಣವಾದಂಥ ಅಕ್ಷರಗಳಿಗೆ ನಾವು ಏನಂತ ಕರಿತೀವಿ ಅಂದರೆ ಗುಣಿತಾಕ್ಷರಗಳು ಅಂತ ಹೇಳಿ ಕರಿತೀವಿ ಒಂದು ವ್ಯಂಜನಕ್ಕೆ ಅ ದಿಂದ ಅವರೆಗೆ ಹದಿಮೂರು ಸ್ವರಗಳನ್ನು ಸೇರಿಸಿದರೆ ಹದಿಮೂರು ಗುಣಿತಾಕ್ಷರಗಳಾಗುತ್ತವೆ ಪ್ರತಿಯೊಂದು ವ್ಯಂಜನಕ್ಕೂ ಒಂದೊಂದು ನಾವು ಸ್ವರವನ್ನು ಸೇರಿಸಿದ್ರೆ ಅದಿಂದ ಅಂ ಅಹಾತನ ಹದಿಮೂರು ಸ್ವರಗಳಿಗೆ ಒಂದು ಕ ಅಂತ ತಿಳ್ಕೊಂಡ್ರಿ ಅಂತ ಅನ್ಕೋರಿ ಕದಿಂದ ಕಿ ಈ ಥರ ಏನು ಅಂ ಅಹ ಕಮ್ ಕಹ ಹೀಗೆ ಒಟ್ಟು ಹದಿಮೂರು ಸ್ವರಗಳಿಗೆ ಒಂದು ವ್ಯಂಜನ ಸೇರಿಸಿದ್ವಿ ಅಂದರೆ ಅಲ್ಲಿ ಹದಿಮೂರು ಗುಣಿತಾಕ್ಷರಗಳಾಗತ್ವೆ ಅಂತ ಹೀಗೆ ಮೂವತ್ತ್ನಾಲ್ಕು ವ್ಯಂಜನಗಳಿಗೆ ತಲಾ ಹದಿಮೂರು ಸ್ವರಗಳನ್ನು ನಾವು ಸೇರಿಸೋದ್ರಿಂದ ನಾಲ್ಕುನೂರ ನಲ್ವತ್ತೆರಡು ಗುಣಿತಾಕ್ಷರಗಳನ್ನು ರಚಿಸಬಹುದು ಹೇಗೆ ಹೇಳ್ಬೋದು ಅಂದರೆ ಕ ಬಳ್ಳಿ ಅಂತ ಹೇಳ್ತೀವಲ್ಲ ನಾವು ಕ ಕ ಕಿ ಕಿ ಚಾ ಚಿ ಆ ಥರ ಬಳ್ಳಿಗಳನ್ನು ಏನು ಸುಮಾರು ನಾಲ್ಕುನೂರ ನಲವತ್ತೆರಡು ಗುಣಿತಾಕ್ಷರಗಳನ್ನು ರಚನೆ ಮಾಡ್ಬೋದು ಅಂತ ಅದೇ ರೀತಿ ಎರಡು ಯೋಗವಾಹಗಳು ಅನುಸ್ವಾರ ಮತ್ತು ವಿಸರ್ಗಗಳನ್ನು ಬಳಸಿ ಐದುನೂರ ಹತ್ತು ಗುಣಿತಾಕ್ಷರಗಳನ್ನು ನಾವು ರಚನೆ ಮಾಡಬಹುದು ಅನ್ನೋದನ್ನು ತಿಳ್ಕೊಬೋದು ಇಲ್ಲಿ ಉದಾಹರಣೆ ಆಗಲೇ ಹೇಳಿದ ಗುಣಿತಾಕ್ಷರಕ್ಕೆ ವ್ಯಂಜನ ಕ ಪ್ಲಸ್ ಅ ಇಸ್ ಈಕ್ವಲ್ ಟು ಕ ಅದೇ ರೀತಿ ಕ ಪ್ಲಸ್ ಅ ಕ ಇದೇ ಥರ ಹದಿಮೂರು ಸ್ವರಗಳನ್ನು ಬಳಸಿ ನಾವು ಓ ಅನ್ನುವಂಥದ್ದು ಕ ಪ್ಲಸ್ ಓ ಕೋ ಆ ಥರ ಏನು ಅಂದರೆ ನಾವು ಪ್ರತಿಯೊಂದು ವ್ಯಂಜನಕ್ಕೆ ಆಯಾ ಸ್ವರವನ್ನು ಸೇರಿಸಿದಾಗ ಅದು ಒಂದು ಗುಣಿತಾಕ್ಷರವಾಗಿ ಏನು ಅಂದರೆ ಪರಿವರ್ತನೆಯನ್ನು ಹೊಂತದೆ ಅಂತ ತದನಂತರ ಬರುವಂಥದ್ದು ಸಂಯುಕ್ತಾಕ್ಷರ ಅಥವಾ ದ್ವಿತ್ವಾಕ್ಷರ ಅಥವಾ ಒತ್ತಕ್ಷರ ಹೇಗೆ ನಾವು ಗುಣಿತಾಕ್ಷರಗಳ ಮೂಲಕ ಕೊಂಬು ದೀರ್ಘಗಳನ್ನೆಲ್ಲ ಕೊಡುತ್ತೀವೋ ಅದೇ ರೀತಿ ಏನು ಅಂತಂದರೆ ಇಲ್ಲಿ ಒತ್ತಕ್ಷರಗಳು ಸಹ ಏನು ಅಂದರೆ ಒಂದು ಶಬ್ದ ರಚನೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತವೆ ಅಂತ ಹೇಳ್ಬೋದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರಗಳಿಗೆ ಸಂಯುಕ್ತಾಕ್ಷರಗಳು ಎನ್ನುತ್ತೇವೆ ಒಂದು ವ್ಯಂಜನ ಅಥವಾ ಒಂದು ಒಂದು ಎರಡಕ್ಕಿಂತ ಹೆಚ್ಚು ವ್ಯಂಜನಗಳನ್ನು ಬಳಸಿ ಅದಕ್ಕೆ ಜೊತೆಗೆ ಸ್ವರವನ್ನು ಸೇರಿಸದೆ ಸ್ವರವನ್ನು ಸೇರಿಸಲೇಬೇಕು ನಾವು ಆ ಸ್ವರವನ್ನು ಸೇರಿಸಿದಾಗ ಆಗುವಂಥ ಅಕ್ಷರಗಳಿಗೆ ಸಂಯುಕ್ತಾಕ್ಷರಗಳು ಅಂತ ಒಂದಕ್ಕಿಂತ ಹೆಚ್ಚು ಅನ್ನೋ ಕಾರಣಕ್ಕೆ ಅದಕ್ಕೆ ಸಂಯುಕ್ತ ಅಕ್ಷರಗಳು ಅಂತ ಕರಿತೀವಿ ಉದಾಹರಣೆಗೆ ಅವ್ವ ವ ನೋಡ್ರಿ ವ ಅನ್ನುವಂಥದ್ದು ವ್ಯಂಜನಕ್ಕೆ ಮತ್ತೊಂದು ವ ಅನ್ನು ಸೇರಿಸಿದ್ದಾರೆ ಹೀಗಾಗಿ ಒಂದಕ್ಕಿಂತ ಎರಡು ಹೆಚ್ಚು ವ್ಯಂಜನ ಅಂತ ಹೇಳಿ ಹೇಳ್ತಾರೆ ಪುಸ್ತಕ ಅಲ್ಲಿ ಸ ಅಂತ ಇದೆ ಸ ತದ್ದ ಒಂದು ವ್ಯಂಜನವನ್ನು ತೆಗೆದುಕೊಂಡಿದ್ದಾರೆ ಪ್ರೇಮ ಅಲ್ಲಿ ಪ್ರೇ ಅನ್ನೋದಕ್ಕೆ ಪ ಮತ್ತು ರ ವ್ಯಂಜನವನ್ನು ಬಳಸುವಂಥದ್ದು ಅಂತ ಇನ್ನು ಈ ಸಂಯುಕ್ತಾಕ್ಷರಗಳಲ್ಲಿ ಅಥವಾ ಒತ್ತಕ್ಷರದಲ್ಲಿ ನಾವು ಎರಡು ವಿಧಗಳನ್ನು ಕಾಣ್ತೀವಿ ಒಂದು ಸಜಾತಿಯ ಸಂಯುಕ್ತಾಕ್ಷರಗಳು ಮತ್ತು ವಿಜಾತಿಯ ಸಂಯುಕ್ತಾಕ್ಷರಗಳು ಅಂತ ಸಜಾತಿಯ ಸಂಯುಕ್ತಾಕ್ಷರಗಳು ಅಂದರೆ ಒಂದೇ ವ್ಯಂಜನ ಎರಡು ಬಾರಿ ಬಂದು ಸ್ವರವೊಂದನ್ನು ಪಡೆದು ಪರಿಪೂರ್ಣಗೊಂಡರೆ ಅದನ್ನು ಸಜಾತಿಯ ಸಂಯುಕ್ತಾಕ್ಷರಗಳು ಎಂದು ಕರೆಯಲಾಗುತ್ತದೆ ಸ್ವಜಾತಿಯ ಸಂಯುಕ್ತಾಕ್ಷರ ಅಂದರೆ ಆಗಲೇ ಹೇಳಿದೆ ಎರಡಕ್ಕೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಅಂತ ಹೇಳಿ ಅದೇ ವ ಅದು ಏನಾಗಿರಬೇಕು ಅಂದರೆ ಸಜಾತಿ ಅಂದಾಗ ಒಂದೇ ವ್ಯಂಜನ ಇರಬೇಕು ಅಂತ ಆ ಒಂದೇ ವ್ಯಂಜನ ಎರಡು ಬಾರಿ ಬಂದು ಅದಕ್ಕೆ ಒಂದು ಸ್ವರ ಬರ್ತಾಯಿತ್ತು ಅಂದರೆ ಅದನ್ನು ನಾವು ಸಜಾತಿಯ ಸಂಯುಕ್ತ ಅಕ್ಷರ ಅಂತ ಉದಾಹರಣೆ ಅಕ್ಕ ಈ ಸಣ್ಣ ಒಂದು ಉದಾಹರಣೆ ತಗೊಂಡಿದ್ದೀನಿ ಅಕ್ಕ ನೋಡಿ ಅಲ್ಲಿ ಕ ವ್ಯಂಜನ ಪ್ಲಸ್ ಮತ್ತೊಂದು ಕ ವ್ಯಂಜನ ಅದೇ ಅಂದರೆ ಒಂದೇ ವ್ಯಂಜನ ಇದೆ ಕ ಕ ಎರಡು ವ್ಯಂಜನ ಇದೆ ಅದಕ್ಕೆ ಅ ಅನ್ನುವಂಥ ಸ್ವರ ಸೇರಿದೆ ಹೀಗಾಗಿ ಅಕ್ಕ ಅಂತ ಆಗ್ತದೆ ಅದೇ ರೀತಿ ಅತ್ತೆ ತಕ್ಕೆ ತದ್ವತ್ತೆಯಲ್ಲಿ ಬರುವಂಥದ್ದು ಅಂತ ಅದೇ ರೀತಿ ಅನ್ನ ನಕ್ಕೆ ನದ್ವತ್ತು ತಮ್ಮ ಮಕ್ಕೆ ಮದ್ವತ್ತು ಅಪ್ಪ ಪದಕ್ಕೆ ಪ ಅನ್ನುವಂಥ ವ್ಯಂಜನ ಬಂದಿದೆ ಮಜ್ಜನ ಜಕ್ಕೆ ಜ ಅನ್ನುವಂಥ ವ್ಯಂಜನ ಬರುತ್ತೆ ಈ ಥರ ಏನು ಅಂದರೆ ಅದೇ ವ್ಯಂಜನದ ಅಕ್ಷರ ಅದಕ್ಕೆ ಒತ್ತಕ್ಷರವಾಗಿ ಬಂದಿತ್ತು ಅಂದರೆ ಅದನ್ನು ಸಜಾತಿಯ ಸಂಯುಕ್ತ ಅಕ್ಷರಗಳು ಅಂತ ಕರಿತೀವಿ ಇನ್ನು ವಿಜಾತಿಯ ಸಂಯುಕ್ತಾಕ್ಷರಗಳು ವಿಜಾತಿಯ ಸಂಯುಕ್ತಾಕ್ಷರಗಳಲ್ಲಿ ಭಿನ್ನ ಭಿನ್ನ ವ್ಯಂಜನಗಳು ಸ್ವರವೊಂದನ್ನು ಪಡೆದುಕೊಂಡು ಗಂಡರೆ. ಪರಿಪೂರ್ಣಗೊಂಡರೆ ಅದನ್ನು ವಿಜಾತಿಯ ಸಂಯುಕ್ತಾಕ್ಷರ ಎನ್ನುತ್ತೇವೆ ಅಲ್ಲಿ ಸಜಾತಿಯಲ್ಲಿ ಒಂದೇ ವ್ಯಂಜನಕ್ಕೆ ಅದರದೇ ವ್ಯಂಜನದ ಒಂದು ಒತ್ತಕ್ಷರ ಬಂದರೆ ಇಲ್ಲಿ ಭಿನ್ನ ಭಿನ್ನ ವ್ಯಂಜನಗಳು ಅಂದರೆ ಒಂದು ಬೇರೆ ವ್ಯಂಜನ ಇರ್ತದೆ ಮತ್ತೊಂದು ಬೇರೆ ವ್ಯಂಜನ ಒತ್ತಕ್ಷರವಾಗಿ ಬರುವಂಥದ್ದು ಅದಕ್ಕೆ ಯಾವುದಾದ್ರೂ ಸ್ವರವನ್ನು ಸೇರಿಸಿದ್ವಿ ಅಂದರೆ ಅದು ವಿಜಾತಿಯ ಸಂಯುಕ್ತಾಕ್ಷರ ಉದಾಹರಣೆಗೆ ಇಲ್ಲಿ ಅಗ್ನಿ ಅಂತ ಇದೆ ಅಗ್ನಿಗೆ ಗ ಅನ್ನುವಂಥ ವ್ಯಂಜನ ಇದೆ ಜೊತೆಗೆ ನ ಅನ್ನುವಂಥ ವ್ಯಂಜನ ಸೇರಿಸ್ತೀವಿ ಅದಕ್ಕೆ ಭಿನ್ನ ಭಿನ್ನ ವ್ಯಂಜನ ಅಂತ ಹೇಳಲಾಗ್ತದೆ ಅದಕ್ಕೆ ಈ ಎನ್ನುವಂಥ ಸ್ವರವನ್ನು ಸೇರಿಸಿದಾಗ ಗ್ನಿ ಅಗ್ನಿ ಅನ್ನುವಂಥದ್ದಾಗುತ್ತೆ ಹಾಗೆ ತ್ಯಾಗ ಅದೇ ರೀತಿ ವಸ್ತ್ರ ವಸ್ತ್ರ ಆಗಲೇ ನಾನು ನಿಮಗೆ ಹೇಳಿದೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಬರ್ತವೆ ಈ ಸ್ವಾತಂತ್ರ್ಯೋತ್ಸವ ಇಂಥ ಅನೇಕ ಶಬ್ದಗಳು ಒಂದಕ್ಕಿಂತ ಹೆಚ್ಚು ವ್ಯಂಜನಗಳನ್ನು ಹೊಂದಿರುವಂಥದ್ದು ವಸ್ತ್ರ ಹೇಗೋ ಅಸ್ತ್ರ ಆ ರೀತಿ ಏನಂದರೆ ಒಂದಕ್ಕೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳನ್ನು ಬಂದು ಅಲ್ಲಿ ಒತ್ತಕ್ಷರ ಆಗುವಂಥದ್ದನ್ನು ನಾವು ಗಮನಿಸ್ತೀವಿ ಹಾಗೆ ಸತ್ವ ಈ ಥರ ಹಲವಾರು ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ಸಹ ನಾವು ನಮ್ಮ ಭಾಷೆಯಲ್ಲಿ ಬಳಸ್ತೀವಿ ಮತ್ತೆ ಮುಂದಿನ ವಿಷಯವನ್ನು ತೆಗೆದುಕೊಂಡು ಬರ್ತೇನೆ ಧನ್ಯವಾದಗಳು